ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ವಿಶ್ವದಾದ್ಯಂತ ನೆಲೆಸಿರ್ತಕ್ಕಂಥ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಅತ್ಯಂತ ತುಂಬು ಹೃದಯದ ಕ್ಷಣ ಕ್ಷಣಾರ್ಥಿಗಳು. ಎಲ್ಲ ಬಂಧುಗಳೇ, ಕಳೆದ ಹಲವಾರು ತಿಂಗಳುಗಳಿಂದ ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಮಾಲಿಕೆ ವಚನ ವೈಭವ. ಈ ವಚನ ವೈಭವ ಉಪನ್ಯಾಸ ಮಾಲಿಕೆಯಲ್ಲಿ ಮಹಾಕವಿ, ಜನಕವಿ, ನೀತಿ ಕವಿ, ಅನುಭಾವಿ ಕವಿ, ಕನ್ನಡದ ಹೆಮ್ಮೆಯ ಕವಿ, ತ್ರಿಪದಿಗಳ ಚಕ್ರವರ್ತಿ ಎಂದೇ ಹೆಸರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸರ್ವಜ್ಞನ ವಚನಗಳನ್ನು ಕುರಿತು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ನೆಲೆಸಿರ್ತಕ್ಕಂಥ ಕನ್ನಡಿಗರು, ಕನ್ನಡೇತರರು ಕೂಡ ನೋಡ್ತಾ ಇದ್ದಾರೆ ಅನ್ನೋ ವಿಷಯವನ್ನು ಕೇಳಿದಾಗ ಅತ್ಯಂತ ಖುಷಿಯಾಗ್ತಿದೆ. ನನಗೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಜಗತ್ತಿನಾದ್ಯಂತ. ತಮ್ಮಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ, ಈ ಕಾರ್ಯಕ್ರಮವನ್ನು ಅರ್ಧ ಗಂಟೆ ತಪ್ಪದೆ ವೀಕ್ಷಿಸಿ ನಿಮ್ಮ ಅಭಿಪ್ರಾಯಗಳನ್ನು, ದಯಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ದಯವಿಟ್ಟು ನಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ಮಹಾಕವಿ ಸರ್ವಜ್ಞ ಯಾರಿಗೆ ಬೇಡ, ವಿಶ್ವ ಕಂಡಂಥ ಒಬ್ಬ ಮಹೋನ್ನತ ಕವಿ. ಬಹುಶಃ ನನಗನ್ಸುತ್ತೆ ಸರ್ವಜ್ಞ ಕವಿ ಏನಾದರೂ ಇಂಗ್ಲೀಷ್ ಭಾಷೆಯಲ್ಲಿ ಹುಟ್ಟಿದ್ದಿದ್ರೆ ಆತ ಇಡೀ ಜಗತ್ತಿಗೆ ನಂಬರ್ ಒನ್ ಕವಿ ಆಗ್ತಿದ್ದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಕೇಳಿದರೆ ಸರ್ವಜ್ಞನ ವಚನಗಳು ಅಚ್ಚ ಕನ್ನಡದಲ್ಲಿವೆ. ನಮ್ಮ ಕನ್ನಡಿಗರ ಒಂದು ಅತ್ಯಂತ ಏನು ಜವಾಬ್ದಾರಿ ಏನಪ್ಪ ಅಂತ ಕೇಳಿದರೆ ಸರ್ವಜ್ಞನ ವಚನಗಳನ್ನು ಜಗತ್ತಿಗೆ ನಾವು ತಿಳಿಸಬೇಕು, ಸಾದರಪಡಿಸಬೇಕು. ದಯವಿಟ್ಟು ನಿಮಗೆ ಯಾವ ಯಾವ ಭಾಷೆಗಳು ಬರುತ್ತೋ ಆ ಭಾಷೆಗೆ ಸರ್ವಜ್ಞನ ವಚನಗಳನ್ನು ಸರಳವಾದ ಭಾಷೆಯಲ್ಲಿ ತರ್ಜುಮೆ ಮಾಡಿ ನೀವು ವಾಟ್ಸಪ್ಗಳಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ, ದಯವಿಟ್ಟು ಯೂಟ್ಯೂಬಲ್ಲಿ ಎಲ್ಲ ಹಾಕಬೇಕು ತಾವು. ಯಾಕೆ ಅಂತ ಕೇಳಿದರೆ ಈ ಮೂಲಕ ಸರ್ವಜ್ಞನಿಗೆ ನಾವು ಅಷ್ಟಿಷ್ಟು ಸೇವೆ ಮಾಡಿದಂಗೆ ಆಗುತ್ತೆ. ನಾನು ಈ ಮಾತನ್ನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಕೇಳಿದರೆ 7,77,777,777 ವಚನಗಳನ್ನು ಸರ್ವಜ್ಞ ಬರೆದಿಯಾನಂತೆ. ಆತನೇ ತನ್ನ ಒಂದು ವಚನದಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದರೆ, ನಮಗಷ್ಟು 7,00,000 ಅಧಿಕವಾಗಿರ್ತಕ್ಕಂಥ ವಚನಗಳು ಲಭ್ಯ ಇಲ್ಲ, ಸಾವಿರಗಟ್ಟಲೆ ವಚನಗಳು ಲಭ್ಯ ಇದ್ದಾವೆ. ಈ ದಿಸೆಯಲ್ಲಿ ಕೆಲಸ ಮಾಡಿದಂಥ ನಾವು ಅತ್ಯಂತ ನಮ್ಮ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗತ್ತೆ. ಹಾಗೆಯೇ ಈ ವಚನಗಳನ್ನು ಸಂಪಾದನೆ ಮಾಡಿಕೊಟ್ಟಿರ್ತಕ್ಕಂಥ ಮೈಸೂರಿನ ನಿವೃತ್ತ ಪ್ರೊಫೆಸರ್, ಈಗ ಅವರಿಲ್ಲ, ಡಾಕ್ಟರ್ ಎಲ್ ಬಸವರಾಜ್ ಅವ್ರನ್ನ ಜ್ಞಾಪಿಸ್ಕೋಬೇಕಾಗತ್ತೆ. ಹಾಗೆ ಡಾಕ್ಟರ್ ಎಂ ಅಕ್ಬರ್ ಆಲಿಯವರು, ಸರ್ವಜ್ಞನ ಕುರಿತು ಅವರು PhD ಮಾಡಿದ್ದಾರೆ, ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಯಾಕಪ್ಪ ಅಂತ ಕೇಳಿದರೆ ಈ ಎಲ್ಲ ಪುಣ್ಯಾತ್ಮರ ಪರಿಶ್ರಮದಿಂದ ಇವತ್ತು ವಚನಗಳು ನಮ್ಮ ಕೈಯಲ್ಲಿದ್ದಾವೆ, ಅವನ್ನು ಓದಬಹುದು. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಸರ್ವಜ್ಞನ ವಚನಗಳ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಮನೆಯ ಲೈಬ್ರರಿಯಲ್ಲಿ ಸರ್ವಜ್ಞನ ವಚನಗಳ ಪುಸ್ತಕಗಳನ್ನು ಇಟ್ಕೋಬೇಕು. ಪ್ರತಿನಿತ್ಯ 3-4 ವಚನಗಳನ್ನು ಆದರೂ ಓದಬೇಕು, ಓದಿದ್ದನ್ನು ಮನನ ಮಾಡ್ಕೋಬೇಕು, ದಯವಿಟ್ಟು ಜೀವನದಲ್ಲಿ ಆಚರಣೆಗೆ ತಂದ್ಕೋಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ. ಹಾಗೆಯೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ಸಮಾಜ ಸೇವಕರು, ರಾಜಕಾರಣಿಗಳು, ರೈತರು, ಕಾರ್ಮಿಕರು, ಜನನಾಯಕರು ಎಲ್ಲರೂ ಕೂಡ ಸರ್ವಜ್ಞನ ವಚನಗಳನ್ನು ಓದಬೇಕು. ಓದುವುದರ ಜೊತೆಗೆ ಅದನ್ನು ಬಳಕೆ ಮಾಡಬೇಕು. ನಿಮ್ಮ ಭಾಷಣಗಳಲ್ಲಿ, ನಿಮ್ಮ ಪ್ರಬಂಧಗಳಲ್ಲಿ, ನಿಮ್ಮ ಲೇಖನಗಳಲ್ಲಿ, ನಿಮ್ಮ ಬರಹಗಳಲ್ಲಿ, ನೀವು ಬರೀತಕ್ಕಂಥ ಸಾಹಿತ್ಯದಲ್ಲಿ ಸರ್ವಜ್ಞನ ವಚನಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ಮಧ್ಯದಲ್ಲಿ ನೀವು ಸೇರಿಸ್ತಾ ಹೋದರೆ ನಿಮ್ಮ ಒಂದು ಸಾಹಿತ್ಯಕ್ಕೆ ತೂಕ ಬರುತ್ತೆ, ಬೆಲೆ ಬರುತ್ತೆ. ಯಾಕಪ್ಪ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತ ಕೇಳಿದರೆ, ನೋಡಿ, ಗಾದೆಗಳಿದ್ದಾವೆ ಕನ್ನಡದಲ್ಲಿ. ಗಾದೆಗಳು ಆಕಾರದಲ್ಲಿ ವಾಮನ, ಆದರೆ ಅರ್ಥದಲ್ಲಿ ತ್ರಿವಿಕ್ರಮ. ಗಾದೆಗಳಿಗಂಥ ಮಹತ್ವ ಇದೆ. ಉದಾಹರಣೆಗೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕೈಲಾಗದವನ್ನು ಮೈ ಪರಚಿಕೊಂಡ, ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿ ನಿದ್ದು ಬಂತು, ಈ ರೀತಿ ವಚನ ನಾವು ಗಾದೆಗಳನ್ನು ಜನಪದದಲ್ಲಿ ನಾವು ಕೇಳ್ತೇವೆ. ನಾವು ಜನಪದ ಅಂದ ಕೂಡಲೇ ಮುಖ್ಯವಾಗಿ 4-5 ವಿಚಾರಗಳು ಪ್ರಸ್ತಾಪ ಆಗ್ತವೆ. ಒಂದು ಜನಪದ ಗೀತೆ, ಇನ್ನೊಂದು ಜನಪದ ಕತೆ,
ಇನ್ನೊಂದು ಜನಪದ ಗಾದೆ, ಇನ್ನೊಂದು ಜನಪದ ಒಗಟು. ಇವ ನಾಲ್ಕು ಜನಪದದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿದೆ. ಜನಪದ ಸಾಹಿತ್ಯ ಕೂಡ ಮೂರು ಸಾಲಲ್ಲಿದೆ. ಅದನ್ನು ಕೂಡ ನಾವು ತ್ರಿಪದಿಗಳು ಅಂತ ಕರಿತೇವೆ. ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ, ಎದ್ದೊಂದು ಗಳಿಗೆ ನೆನದೇನ. ನೋಡಿ, ಇಲ್ಲಿ ಮೂರು ಸಾಲಗಳನ್ನು ನಾವು ನೋಡ್ತೀವಿ. ಇಲ್ಲಿ ಬಸವಣ್ಣ ನಿನ್ನ ಸಗಣಿಯ ಬಳಿದ ಕೈ, ಎಸಲಾಯಾಲಕ್ಕಿ ಗೊನೆನಾಥ, ಎಸಲಾಯಾಲಕ್ಕಿ ಗೊನೆನಾಥ ಬಸವಣ್ಣ, ನಿನ್ನ ಹೆಸರು ಅನುದಿನವೂ ಕೂಡ ನೆನೆಸೇವು. ನೋಡಿ, ಇಲ್ಲಿ ರೈತರು, ಹಳ್ಳಿಯ ಜನ ಎತ್ತುಗಳ ಸಗಣಿಯನ್ನು, ದನಗಳ ಸಗಣಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ನಾವು ಜನಪದ ಸಾಹಿತ್ಯದಲ್ಲಿ ನೋಡ್ತೇವೆ. ಇದು ಮೂರು ಸಾಲು. ಅದೇ ರೀತಿ ಸರ್ವಜ್ಞನ ವಚನಗಳು ಕೂಡ ತ್ರಿಪದಿಯಲ್ಲಿ ಮೂರು ಸಾಲುಗಳಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ನೋಡಿ, ಜಗತ್ತಿನ ಅಗಾಧ ವಿಚಾರಗಳನ್ನು ಸರ್ವಜ್ಞ ದೊಡ್ಡ ದೊಡ್ಡ ಪದ್ಯಗಳ ಮೂಲಕ, ಕಾವ್ಯಗಳ ಮೂಲಕ, ಮಹಾಕಾವ್ಯಗಳ ಮೂಲಕ ಪ್ರಸ್ತುತಪಡಿಸ್ತಿಲ್ಲ. ಸರ್ವಜ್ಞನ ದೃಷ್ಟಿ ಎಲ್ಲರಿಗೂ ಅರ್ಥ ಆಗಬೇಕು, ಜನಸಾಮಾನ್ಯರಿಗೂ ಅರ್ಥ ಆಗಬೇಕಂಥೇಳಿ ತನ್ನ ವಚನಗಳನ್ನು ಕೇವಲ ಮೂರು ಸಾಲುಗಳಲ್ಲಿ ಸೀಮಿತಗೊಳಿಸಿ ಜಗತ್ತಿಗೆ ಅವರು ಬಿಟ್ಟು ಹೋಗಿದ್ದಾರೆ. ನಾವು ಕನ್ನಡಿಗರು ವಿಶೇಷವಾಗಿ ಸರ್ವಜ್ಞನ ವಚನಗಳನ್ನು ಉಳಿಸ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು, ಜೊತೆಗೆ ಅವನ್ನು ಬೆಳೆಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಕುರಿತು ಈ ಒಂದು ಅವಧಿಯಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಪ್ರತಿ ಭಾನುವಾರ ರಾತ್ರಿ 8:00 to 8:30 ದಯವಿಟ್ಟು ತಪ್ಪದೆ ನೀವು ಬಸವ TVಯನ್ನು ನೋಡಬೇಕು. ಬಸವ TV ಕಾರ್ಯಕ್ರಮ ಭಾನುವಾರ ರಾತ್ರಿ 8:00 to 8:30 ನಡುವೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದಕ್ಕೆ ವಚನ ವೈಭವ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ವಚನಗಳನ್ನು ಕುರಿತು ವ್ಯಾಖ್ಯಾನ ಮಾಡಿ ಅಂತ ಹೇಳಿದಾಗ ನಾನು ಹೇಳಿದೆ, ನೋಡಿ, ಬಸವಾದಿ ಶರಣರ ನಂತರ ಬಂದಂಥ ಸರ್ವಜ್ಞನ ವಚನಗಳನ್ನು ಕುರಿತು ಜಗತ್ತಿನ ಜನರಿಗೆ ತಿಳಿಸೋಣ. ಯಾಕೆಂದರೆ 12ನೇ ಶತಮಾನದಲ್ಲಿ ಅದು ನಭೂತೋ ನ ಭವಿಷ್ಯತಿ, ದೊಡ್ಡ ಕ್ರಾಂತಿಯಾಯಿತು. ಬಸವಾದಿ ಶರಣರು ಕ್ರಾಂತಿಯನ್ನು ಮಾಡಿದರು, ಕೋಟಿ ವಚನಗಳನ್ನು ಜಗತ್ತಿಗೆ ಬಿಟ್ಟು ಹೋದರು. ಅದಾದ ನಂತರ ಬಂದಂಥ 400 ವರ್ಷಗಳ ನಂತರ ಬಂದಂಥ ಮಹಾಕವಿ ಸರ್ವಜ್ಞ, 16ನೇ ಶತಮಾನದಲ್ಲಿ ಇದ್ದಂಥ ನಾಡು ಕಂಡ ಕನ್ನಡದ ಕವಿ ಸರ್ವಜ್ಞನ ವಚನಗಳು ಜಗತ್ತಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದ್ದಾವೆ ಅನ್ನೋದನ್ನು ಮನಗಂಡು ನಾನು ಬಸವ TVಯ ಮುಖ್ಯಸ್ಥರಲ್ಲಿ ಆ ಮಾಲೀಕರಲ್ಲಿ ಕೇಳಿದಾಗ ಅವ್ರು ಹೇಳಿದರು, ನೀವು ದಯವಿಟ್ಟು ಸರ್ವಜ್ಞನ ವಚನಗಳನ್ನು ವ್ಯಾಖ್ಯಾನ ಮಾಡಿ ಅಂತೇಳಿ. ನನಗೆ ಅತ್ಯಂತ ಒಂಥರ ಸಂತೋಷ, ಖುಷಿ, ಆನಂದ ಆಯಿತು. ಯಾಕೆ ಅಂತ ಕೇಳಿದರೆ, ಬಾಲ್ಯದಿಂದಲೂ ಕೂಡ ಶಾಲಾ ಕಾಲೇಜುಗಳಿಂದ ಸರ್ವಜ್ಞನ ವಚನಗಳನ್ನು ಓದ್ಕೊಳ್ತಾ, ಸರ್ವಜ್ಞನ ವಚನಗಳನ್ನು ಚರ್ಚಾ ಸ್ಪರ್ಧೆಗೆ ಹೋದಾಗ ವಿಶೇಷವಾಗಿ ಬಳಸ್ತಿದ್ದೆ, ನಾನು ಪ್ರಬಂಧ ಸ್ಪರ್ಧೆಯಲ್ಲಿ ಬಳಸ್ತಾ ಇದ್ದೆ ನಾನು. ಆಮೇಲೆ ಶಾಲಾ ಕಾಲೇಜಿನ ಯಾವುದೇ ಕಾರ್ಯಕ್ರಮಗಳಿದ್ದಾಗ ಭಾಷಣ ಮಾಡುವಾಗ ಸರ್ವಜ್ಞನ ಒಂದೊಂದು ವಚನಗಳನ್ನು ನಾನು ಸೇರಿಸ್ತಿದ್ದೆ. ನಮ್ಮ ಶಿಕ್ಷಕರುಗಳು ಮತ್ತು ನಮ್ಮ ತಾಯಿ ತಂದೆ ಎಲ್ಲರೂ ಕೂಡ ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು. ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ, ನೋಡಿ, ಜ್ಞಾನ ಜಾಸ್ತಿ ಆಗಬೇಕು, ವಿಶೇಷವಾಗಿರತಕ್ಕಂಥ ತಿಳುವಳಿಕೆ ಜಾಸ್ತಿ ಆಗಬೇಕು, ಲೋಕನೀತಿ ಅರ್ಥ ಆಗಬೇಕು ಮಕ್ಕಳಿಗೆ ಅಂದರೆ ಸರ್ವಜ್ಞನ ವಚನಗಳನ್ನು ಓದಿಸಿ, ಕಂಠಪಾಠ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸರ್ವಜ್ಞನ ವಚನಗಳನ್ನು ಇಲ್ಲದೆ ಹೋದರೆ ಕನಿಷ್ಠ ಪಕ್ಷ ವಚನಗಳ ಪುಸ್ತಕಗಳನ್ನು ಇಟ್ಟುಕೊಂಡು ಪ್ರತಿ ದಿವಸ 4-5 ವಚನಗಳನ್ನು ಮಕ್ಕಳಿಗೆ ನೀವು ಹೇಳಿಸೋದ್ರ ಮುಖಾಂತರ, ಹಾಡಿಸೋದ್ರ ಮುಖಾಂತರ ಅವರಿಗೆ ಸರ್ವಜ್ಞನ ಬಗ್ಗೆ ಪ್ರೀತಿಯನ್ನು ಹೆಚ್ಚಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೇ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಅಂಥೇಳಿ ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಕೂಡ ನಾನೊಂದು ಪಾತ್ರವನ್ನು ಮಾಡಿದ್ದೇನೆ. ಆ ಸಿನಿಮಾ ಅದು ರಿಲೀಸ್ ಆಯಿತು. ಈಗ ತಾವು ಯೂಟ್ಯೂಬಲ್ಲಿ ಕೂಡ ಸರ್ವಜ್ಞನ ಒಂದು ಚಲನಚಿತ್ರವನ್ನು, ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸರ್ವಜ್ಞನ ಕುರಿತು ಚಲನಚಿತ್ರವನ್ನು ಮಾಡಿದರು. ಅದಾದ ನಂತರ ಹಲವಾರು ಚಲನಚಿತ್ರಗಳು, ಕಿರುಚಿತ್ರಗಳೆಲ್ಲವೂ ಕೂಡ ಬಂದಿದ್ದಾವೆ ಸರ್ವಜ್ಞನ ಬಗ್ಗೆ. ಆದ್ದರಿಂದ ಅವನ್ನು ನೋಡಬೇಕು, ನೀವು ಮತ್ತಷ್ಟು ಸರ್ವಜ್ಞನ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೋಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಈಗ ವಚನಗಳನ್ನು ಮುಂದುವರಿಸ್ತಾ ಹೋಗೋಣ. ಮೀ ಪೊಡೆ ಪೋಪೊಡೆ ಪಾಪವೇನದು ಕೆಸರೆ, ಮೀ ಪೊಡೆ ಮೈಯ ಮಲ ಹೋಹುದು ಆ ಪಾಪ ಲೇಪವಾಗಿಪ್ಪು ಸರ್ವಜ್ಞ. ಮೀ ಪೊಡೆ ಪೋಪೊಡೆ, ಮೀ ಪೊಡೆ ಅಂದರೆ ಸ್ನಾನ ಮಾಡು, ನೀಯುವುದು.
ಮೀದ ಕೂಡಲೇ ಪಾಪ ಹೊರಟೋಗುತ್ತಾ? ನೋಡಿ, ನಾವು ಪಾಪಗಳನ್ನು ಮಾಡ್ತೀವಿ. ಏನು ಪಾಪ ಅಂದರೆ? ಕೆಟ್ಟ ಕೆಲಸಗಳು, ಕೆಟ್ಟ ಕರ್ಮ. ಬಸವಣ್ಣವ್ರು ಹೇಳ್ತಾರಲ್ಲ, ಹಲವಾರು ಧರ್ಮಗ್ರಂಥಗಳನ್ನು ಓದಿದ ಮೇಲೆ ಇಷ್ಟೇ ಅರ್ಥ ಆಗೋದು. ಏನಪ್ಪ ಅಂತ ಕೇಳಿದರೆ, ಎಲ್ಲ ಧರ್ಮಗಳ ಸಾರ ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು. ಅದನ್ನೇ ಬಸವಣ್ಣವರು ಸಪ್ತಸೂತ್ರಗಳಲ್ಲೇ ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ, ಬೈಬಲ್, ಕುರಾನ್, ಗ್ರಂಥ ಸಾಹಿಬ್, ತ್ರಿಪಿಟಕ, ಏನೇನಿದೆ ಜಗತ್ತಿನ ಒಂದು ಪವಿತ್ರ ಗ್ರಂಥಗಳು ಅಂತ ನಾವು ಹೇಳ್ತೇವೆ ಧರ್ಮಗ್ರಂಥಗಳು, ಎಲ್ಲ ಧರ್ಮಗ್ರಂಥಗಳ ವಿಚಾರಗಳನ್ನು ಬಸವಣ್ಣ ಏಳೇ ಮಾತಲ್ಲಿ ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ, ದೇವರ ಒಲಿಸುವ ಪರಿ, ಒಲಿಸುವ ಪರಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಳಬೇಡ, ಕಳ್ಳತನ ಮಾಡಬೇಡ, ಕೊಲಬೇಡ, ನೀನು ಕೊಲೆ ಮಾಡಬೇಡ, ಹಿಂಸೆ ಮಾಡಬೇಡ, ನೀನು ಯಾವುದೇ ಸಾಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳನ್ನು ಹೇಳಬೇಡ, ಮುನಿಯೇ ಬೇಡ, ಅನವಶ್ಯಕವಾಗಿ ಕೋಪವನ್ನು ಮಾಡ್ಕೋಬೇಡ, ತನ್ನ ಬಣ್ಣಿಸಬೇಡ, ನಿನ್ನ ನೀನು ಹೊಗಳ್ಕೋಬೇಡ, ಇದರ ಹಳಿಯಲು ಬೇಡ, ಬೇರೆಯವ್ರಿಗೆ ನೀನು ಹಂಗಿಸ್ಬೇಡ. ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಈ ಕೆಲಸಗಳನ್ನು ಯಾರು ಜೀವನದಲ್ಲಿ ಪಾಲಿಸ್ತಾರೋ ಅವರೇ ಪುಣ್ಯಾತ್ಮರು. ಕಳ್ಳತನ ಮಾಡದೇ ಇರೋದು, ಸುಳ್ಳು ಹೇಳದೇ ಇರೋದು, ಕೋಪ ಮಾಡ್ಕೊಳ್ಳದೇ ಇರೋದು, ಇನ್ನೊಬ್ಬರನ್ನ ಹಂಗಿಸ್ದೇ ಇರೋದು, ನಮ್ಮನ್ನು ನಾವು ಹೋಳ್ಕೊಳ್ಳದೇ ಇರೋದು ಅಲ್ವೇ? ಇದನ್ನು ಯಾರು ಮಾಡ್ತಾರೋ ಅದೇ ಪಾಪದ ಕೆಲಸ. ಯಾವುದು ಪುಣ್ಯ ಪಾಪ ಇಲ್ಲೇ ಅರ್ಥ ಆಗ್ತಿದೆ ನಮ್ಗೆ. ಆದ್ದರಿಂದ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಬಸವಾದಿ ಶರಣರು ಹೇಳಿದ್ದಾರೆ. ಮೀ ಪೊಡೆ ಪೋಪೊಡೆ ಸ್ನಾನ ಮಾಡಿದ ಕೂಡಲೇ ಹೋಗ್ಬಿಡುತ್ತಾ ನಾವು ಮಾಡಿದ ಪಾಪ? ನೀವು ಏನು ಶಾಂಪುಗಳನ್ನು, ಸೋಪುಗಳನ್ನು, ಘಮಘಮಿಸ್ತಕ್ಕಂಥ ಸೋಪುಗಳನ್ನು, ಸಾವಿರಾರು ರೂಪಾಯಿ ಸೋಪುಗಳಿದ್ದಾವೆ. ಒಂದು ಸೋಪಿನ ಬೆಲೆಯೇ 800 to 1,000 rupees ಇರತಕ್ಕಂಥ ಸೋಪುಗಳಿದ್ದಾವೆ. ಅವನ್ನು ಮೈಗೆ ಹಚ್ಕೊಂಡ್ರೆ ಘಮ 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 ಘಮಿಸ್ತವೆ. ಅಂಥ ಸೋಪುಗಳನ್ನು ಹಚ್ಕೊಂಬಿಟ್ಟು ಸ್ನಾನ ಮಾಡಿದ್ರೆ ಅಮೂಲ್ಯವಾಗಿರ್ತಕ್ಕಂಥ, ಬೆಲೆ ಬಾಳ್ತಕ್ಕಂಥ, ಏನು ವಿದೇಶದಿಂದ ತರಿಸಿರ್ತಕ್ಕಂಥ ಸೆಂಟ್ಗಳನ್ನು, ಸುಗಂಧ ದ್ರವ್ಯಗಳನ್ನು ಮೈಗೆ ನಾವು ಹಚ್ಕೊಂಬಿಟ್ರೆ, ಹಾಕ್ಕೊಂಬಿಟ್ರೆ ಮಾಡಿದ ಪಾಪ ಹೋಗುತ್ತಾ? ಅದಕ್ಕೆ ಹೇಳ್ತಾರೆ, ಹೆಂಡದ ಮಡಕೆಯ ಮೇಲೆ ತೊಳೆದಡೆಯೇನು, ಒಳಗಿರೋ ವಾಸನೆ ಹೋಗುತ್ತಾ? ಹೆಂಡದ ಮಡಕೆ ಅದು ಮೇಲ್ಮೇಲೆ ತೊಳೆದ್ಬಿಟ್ರೆ ಒಳಗಡೆ ಇರೋ ವಾಸನೆ ಹೋಗ್ಲಿಕ್ಕೆ ಸಾಧ್ಯನಾ? ಅದು ಹೋಗೋದಿಲ್ಲ. ಪೊಡೆಯಳು ತುಂಬಿರ ಪಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧನೇನಪ್ಪನೇ. ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಪೊಡೆಯಳ್ ತುಂಬಿರ ಪಂಕ, ಪೊಡೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ, ಪಂಕ ತುಂಬಿರ, ಕೆಟ್ಟು ತುಂಬಿದೆ ನಮ್ಮ ಹೊಟ್ಟೆಯಲ್ಲಿ, ಮಲ ಮೂತ್ರ ಎಲ್ಲವೂ ಕೂಡ, ವಾಯು ಎಲ್ಲವೂ ತುಂಬಿದೆ. ಈ ದೇಹದಲ್ಲಿರ್ತಕ್ಕಂಥ ಈ ಕೊಳಕು ಮೇಲೆ ತೊಳ್ಕೊಂಡ್ರೆ ಹೋಗುತ್ತಾ? ಪೊಡೆಯಳ್ ತುಂಬಿರ ಪಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧನೇನಪ್ಪನೇ. ಮೇಲೆ ತೊಳ್ಕೊಂಬಿಟ್ರೆ ಅವನು ಶುದ್ಧನಾಗ್ತಾನಾ? ಒಳಗಡೆ ಇರ್ತಕ್ಕಂಥ ಗಲೀಜು ಹಾಗೆ ಇರುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿಗೆ ಶರಣರು ಹೆಚ್ಚು ಬೆಲೆಯನ್ನು ಕೊಟ್ರು. ಅಂತರಂಗ ಬಹಿರಂಗ, ನಡೆ ಮತ್ತು ನುಡಿ, ಇದು ಬಹಳ ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ಸರ್ವಜ್ಞಕವಿ ಅದನ್ನೇ ಹೇಳ್ತಿರ್ತಕ್ಕಂಥದ್ದು ಇಲ್ಲಿ. ನೀ ಪೊಡೆ ಸ್ನಾನ ಮಾಡಿಬಿಟ್ರೆ ನೀವು ಮಾಡಿದ ಪಾಪ ಹೋಗುವುದಿಲ್ಲ. ಅದೇನು ಕೆಸರ, ಕೆಸರಾದರೆ ಹೇಗೋ ತೊಳ್ಕೊಂಬಿಡೋದು, ಮೈ ಕೆಸರಾಗಿದೆ, ಮಳೆಗೆಲ್ಲ ಹೋಗ್ತಾ ಇದ್ದೀವಿ, ಎಲ್ಲ ಕೊಚ್ಚೆ ಸಿಡಿತು, ಅಥವಾ ರೈತ ಭೂಮಿಯಲ್ಲಿ ಕೆಲಸ ಮಾಡ್ತಾನೆ, ಮೈಯೆಲ್ಲ ಕೊಳೆ ಆಗಿದೆ, ಕಾರ್ಮಿಕ ದುಡಿದು ಬರ್ತಾನೆ, ಮೈ ಕೈಯೆಲ್ಲ ಕೊಳೆ ಆಗಿದೆ, ಆತ ಏನು ಮಾಡ್ತಾನೆ, ಬಿಸಿನೀರಲ್ಲಿ ಸೋಪ್ ಹಚ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ತಾನೆ. ಹೊರಗಡೆದೇನ ಕೊಳೆ ಹೋಯಿತು, ಮೈಯ ಮಲ ಹೋಗುದು. ಕೊಳ್ಕೊಂಡು ತೊಳ್ಕೊಂಡ್ರೆ ನಾವು ಆ ಮೈಲಿರ್ತಕ್ಕಂಥ ಕೊಳಕು ಹೋಗುತ್ತೆ. ಆ ಪಾಪ ಲೇಪವಾಗಿಪ್ಪು ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸುಳ್ಳು ಹೇಳಿರ್ತೀವಿ, ಮೋಸ ಮಾಡಿರ್ತೀವಿ, ವಂಚನೆ ಮಾಡಿರ್ತೀವಿ, ಇನ್ನೊಬ್ರಿಗೆ ಕಣ್ಣೀರು ಹಾಕಿಸ್ತೇವೆ, ಇನ್ನೊಬ್ರಿಗೆ ಅಯ್ಯೋ ಅನ್ಸಿರ್ತೇವೆ. ಇಸ್ಕೊಂಡಿದ್ದಾನೆ ಇವತ್ತು ನೋಡಿ ಜನ ಹೇಗಿದ್ದಾರಪ್ಪ ಅಂತ ಕೇಳಿದ್ರೆ, ಸಾಲವನ್ನು ತೆಗೆದುಕೊಡ್ರೆ, ತೆಗೆದುಕೊಂಡ್ಮೇಲೆ ವಾಪಸ್ ಕೊಡಯ್ಯ ಅಂತ ಕೇಳಿದ್ರೆ ಅವ್ರ ಮೇಲೇ ಸಿಟ್ಟನ್ನು ದ್ವೇಷವನ್ನು ಸಾಧಿಸ್ತಾರೆ.
ಎಷ್ಟೋ ಜನ ಸಾಲವನ್ನು ಹಿಂದಿರುಗಿಸದೆ ಸಾಲ ಕೊಟ್ಟವನನ್ನೇ ಕೊಲೆ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಬಸವಾದಿ ಶರಣರುಗಳು ಕೂಡ ಅದನ್ನೇ ಹೇಳೋದು, ಬೇರೆಯವ್ರ ಋಣ ನಮಗೆ ಬೇಡ, ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನೋಡಿ, ಸಾಲ 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 ಅಂತ ಸಾಲ ಮಾಡಿಬಿಡ್ತಾರೆ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಹೇಗಿರುತ್ತೆ? ಆಹಾ, ಸಾಲ ತಗೊಂಡು ಬಂದ್ವಿ, ಅದ್ದೂರಿಯಾಗಿ ಹೋಳಿಗೆ ಮಾಡಿಕೊಂಡ್ವಿ, ಪಾಯಸ ಮಾಡಿಕೊಂಡ್ವಿ, ನಾನಾ ರೀತಿ ತಿಂಡಿಗಳು ಮಾಡಿಕೊಂಡ್ವಿ, ಹೊಸ ಬಟ್ಟೆಗಳು ಹೊಲಿಸ್ಕೊಂಡ್ವಿ, ಏನೆಲ್ಲ ನಾವು ಎಲ್ಲವನ್ನು ಕೂಡ ಚೆನ್ನಾಗಿ ದುಂದು ವೆಚ್ಚ ಮಾಡಿ ಖರ್ಚು ಮಾಡಿಬಿಟ್ಟು ತೀರಿಸ್ಬೇಕಂದಾಗ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ನೋಡಿ, ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದ್ದರಿಂದ ನಾವು ಮಾಡತಕ್ಕಂಥ ಪಾಪ ಏನಿದೆಯಲ್ಲ, ಏನು ತಪ್ಪು ಮಾಡಿದ್ರೂ ತಪ್ಪು, ಕಳ್ಳತನ ಮಾಡೋದು, ಕೊಲೆ ಮಾಡೋದು, ಹಿಂಸೆ ಮಾಡೋದು, ಬೇರೆಯವ್ರಿಗೆ ನೋವು ಕೊಡೋದು, ಕೆಲವ್ರು ಏನಪ್ಪ ಅಂತ ಕೇಳಿದ್ರೆ ಬ್ಲಾಕ್ ಮೇಲ್ ಮಾಡೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಹೆದರಿಸೋದು, ಬೆದರಿಸೋದು, ನಿಮ್ಮದು ಫೋಟೋಗಳಿದೆ ಅನ್ನೋದು, ಈ ರೀತಿ ಎಲ್ಲ ಮಾಡಿಬಿಟ್ಟು ಜನಗಳನ್ನ ಹೆದರಿಸಿ ಬೆದರಿಸಿ ಅನಾಯಾಸವಾಗಿ ದುಡ್ಡನ್ನು ಕಿತ್ಕೊಳ್ಳೋರು ನೋಡಿದೆ. ಆಮೇಲೆ ರಾತ್ರಿ ಹೊತ್ತು ಅಡ್ಡ ಹಾಕ್ಕೊಳ್ಳೋದು, ಜನರ ತಲೆ ಹೊಡಿತಕ್ಕಂಥದ್ದು, ಬೆದರಿಸೋದು, ಚೂರಿ ಚಾಕುವನ್ನು ತೋರಿಸೋದು, ಗನ್ನನ್ನು ತೋರಿಸೋದು, ಕತ್ತಿಯನ್ನು ತೋರಿಸೋದು, ಅದು ದುಡ್ಡು ಕಿತ್ಕೊಳ್ಳೋದು, ಈ ಪಾಪದ ಕೆಲಸ ಮಾಡಬಾರ್ದು. ಯಾಕಪ್ಪ ಅಂತ ಕೇಳಿದರೆ ಸತ್ಯಶುದ್ಧ ಕಾಯಕ ಮಾಡಬೇಕು. ನೀವು ಎಷ್ಟಾರು ದುಡೀರಿ, ಒಂದು ದಿನಕ್ಕೆ ಲಕ್ಷ ರೂಪಾಯಿ ದುಡಿಯೋ ಅವಶ್ಯಕತೆ ಏನಿಲ್ಲ. ನಮಗೆ ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ದುಡ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು, ಅದು ನಿಜವಾದ ಕೆಲಸ. ಸರ್ವಜ್ಞ ಕೇಳ್ತಕ್ಕಂಥದ್ದು ಇದೇನೆ, ಪಾಪದ ಕೆಲಸವನ್ನು ಮಾಡಿಬಿಟ್ಟು ನೀನು ಸ್ನಾನ ಮಾಡ್ಕೊಂಡು ಬಿಟ್ಟರೆ ಹೋಗುತ್ತಾ ಪಾಪ? ಖಂಡಿತ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಸ್ನಾನ ಮಾಡಿಕೊಂಡು ಮೈಯ ಕೊಳೆಯನ್ನು ತೊಳ್ಕೋಬೋದೇ ಹೊರತು ಮಾಡಿದ ಪಾಪಗಳು ಹೋಗುವುದಿಲ್ಲ. ಅದಕ್ಕೋಸ್ಕರನೇ ಪಾಪದ ಕೆಲಸವನ್ನು ಯಾರೂ ಮಾಡಬಾರ್ದು. ನಮ್ಮ ಮನಸ್ಸು ಹೇಳುತ್ತೆ, ನಾವೇನಾದರೂ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಕಳ್ತನ ಮಾಡಲಿಕ್ಕೆ ಕೈ ಇಡಬೇಕಾದ್ರೆ ಮನಸ್ಸು ಹೇಳಿದೆ, ಇದು ನಿಂದಲ್ಲ, ಪರ ದುಡ್ಡು ಪಾಷಾಣ, ಪರ ವಸ್ತು ಪಾಷಾಣ, ಮುಟ್ಟಬಾರ್ದು. ಮನಸ್ಸು ಹೇಳುತ್ತೆ, ಇನ್ನೊಂದು ಮನಸ್ಸು ಹೇಳುತ್ತೆ, ಅಯ್ಯೋ ಪರವಾಗಿಲ್ಲ ತಗೋ. ಈ ಒಂದು ಧೋರಣೆಯನ್ನು ನಾವು ದಯವಿಟ್ಟು ಬಿಡಬೇಕು. ಆತ್ಮವಂಚನೆ ಮಾಡ್ಕೊಳ್ಳೋದು ಇದೆಯಲ್ಲ, ಯಾವತ್ತೂ ಕೂಡ ಅದು ಶ್ರೇಯಸ್ಸಲ್ಲ. ಯಾರೋ ಆತ್ಮವಂಚನೆಯನ್ನು ಮಾಡ್ಕೋಬಾರ್ದು, ಯಾಕೆಂದರೆ ಒಳಗಿರ್ತಕ್ಕಂಥ ಅಂತರಾತ್ಮ ಕೂಗಿ ಕೂಗಿ ಹೇಳ್ತಿರುತ್ತೆ, ನೀನು ತಪ್ಪು ಮಾಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ, ಮಾಡಬೇಡ ಅಂಥೇಳಿ. ಆದ್ದರಿಂದ ಈ ರೀತಿ ಗಮನ ಹರಿಸಬೇಕು. ಆದ್ದರಿಂದ ಪಾಪದ ಕೆಲಸ ಮಾಡುವ ಮುಂಚೆ ಆಲೋಚನೆ ಮಾಡಬೇಕು. ಪಾಪ ಕೆಲಸ ಮಾಡಿಬಿಟ್ಟೆ ಅಂತ ಅನಿಸಿದ ಮೇಲೆ ಕ್ಷಮೆಯನ್ನು ಕೇಳಬೇಕು. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶಿಕ್ಷೆ ಏನು ಗೊತ್ತಾ? ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡಬೇಕು, ಅದು ದೊಡ್ಡ ಶಿಕ್ಷೆ ಅಂಥೇಳಿ ಕರೀತಾರೆ. ರಿಪೆಂಟ್ ಅಂದರೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಅಂಥೇಳಿ ಸರ್ವಜ್ಞ ಕವಿ ಇದನ್ನು ನಮ್ಗೆ ಹೇಳ್ತಿದ್ದಾರೆ. ಪಾಪದ ಕೆಲಸವನ್ನು ಮಾಡುವ ಮುಂಚೆ ನಾವು ಆಲೋಚನೆ ಮಾಡಬೇಕು. ಪಾಪದ ಕೆಲಸ ಮಾಡಿಬಿಟ್ಟು ಹೋಗಿ ನದಿಯಲ್ಲಿ ಮುಳುಗಿಬಿಟ್ರೆ ಅಥವಾ ಸ್ನಾನ ಮಾಡ್ಕೊಂಡು ಬಿಟ್ಟರೆ ನಮ್ಮ ಪಾಪ ಹೋಗುವುದಿಲ್ಲ. ಇದು ಎಚ್ಚರ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ವಹಿಸಬೇಕು. ಮತ್ತೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಮುನ್ನ ಮಾಡಿದ ಪಾಪ ಸಿನ್ ಅಂತ ಕರೀತಾರೆ. ಸಿನ್ ಅಂದರೆ ಪಾಪ, ಎಸ್ ಐ ಎನ್, ಸಿನ್ ಅಂದರೆ ಪಾಪ ಕಾರ್ಯಗಳು ಅಂಥೇಳಿ. ಮುನ್ನ ಮಾಡಿದ ಪಾಪ ಹೊನ್ನಿನಲ್ಲಿ ಹೋಗುವುದೇ, ಹೊನ್ನಿನ ಪುಣ್ಯವದು ಬೇರೆ, ಪಾಪ ತಾ ಮುನ್ನಿನಂತಕ್ಕೂ ಸರ್ವಜ್ಞ. ಕೆಲವರು ಪಾಪ ಕೆಲಸವನ್ನು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹುಂಡಿಗೆ ದುಡ್ಡು ಹಾಕೋದು, ದುಡ್ಡನ್ನು ಬೆಳ್ಳಿಯನ್ನು ಚಿನ್ನವನ್ನು ವಸ್ತ್ರವನ್ನು ಏನೋ ದೇವ್ರಿಗೆ ಕೊಡೋದು. ಅಲ್ಲ ಸ್ವಾಮಿ, ದೇವ್ರು ನಮಗಿಂತ ಬಡವನ? ದೇವರಿಗೆ ಕಿರೀಟ ಮಾಡಿಸ್ಕೊಡೋರೇನು? ದೇವರಿಗೆ ಕಣ್ಣುಗಳನ್ನು ಮಾಡಿಸ್ಕೊಡೋರೇನು? ದೇವರಿಗೆ ಕತ್ತಿಯನ್ನು, ಗದೆಯನ್ನು, ಪಾದರಕ್ಷೆಗಳನ್ನು, ದೇವರಿಗೆ ಸರಗಳನ್ನು? ಅಲ್ಲ ಸ್ವಾಮಿ, ದೇವರಿಗೆ ಕೊಡೋಷ್ಟು ನಾವು ಶ್ರೀಮಂತರ. ಒಬ್ಬ ಕವಿ, ಕನ್ನಡದ ಕವಿ ಬರೀತಾರೆ, ಹರಿಗೆ ಒಂದು ಗುಡಿಯನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆದೇನು. ನಾನು ದೇವರಿಗೆ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಹೋಗಿದ್ದೇನೆ. ಅಲ್ಲ ರೀ, ದೇವಸ್ಥಾನ ಕಟ್ಟಿಸ್ಲಿಕ್ಕೆ ದೇವರೇನು ಬಡವನೇ? ಈ ಜಗತ್ತೇ ದೇವಸ್ಥಾನ ಆತ. ನಾವೆಲ್ಲ ಇಲ್ಲಿ ಸಣ್ಣ ಸಣ್ಣ ಮನೆಗಳು ಕಟ್ಕೊಂಡು ನಾವು ವಾಸ ಮಾಡ್ತಿದ್ದೀವಿ ಅಷ್ಟೇ. ಜಗತ್ತೇ ಒಂದಾಗಿರ್ಬೇಕಾದ್ರೆ ದೇವರಿಗೆ ನೀನು ಮನೆ ಕಟ್ಟಿಸ್ತೀಯ. ಹರಿಗೆ ಒಂದು ಗುಡಿಯನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು. ಅಯ್ಯೋ, ನಮ್ಮ ದೇವ್ರಿಗೆ ಬಟ್ಟೆ ಇಲ್ಲ, ದೇವ್ರಿಗೆ ಬಟ್ಟೆ ತೊಗೊಂಡೋಗಿ ಕೊಡ್ತೀವಿ ಅಲ್ವಾ? ದೇವ್ರಿಗೆ ಮನೆ ಕಟ್ಟಿಸ್ತೀವಿ, ದೇವಸ್ಥಾನಗಳನ್ನು ಕಟ್ತೀವಿ. ಈ ಕೆಲಸವನ್ನು ಯಾರೂ ಮಾಡಬಾರ್ದು. ಅದಕ್ಕೆ ಅಲ್ಲಮಪ್ರಭು ಹೇಳ್ತಾರೆ, ಕಲ್ಲು ಮನೆಯ ಮಾಡಿ ಕಲ್ಲು ದೇವರ ಮಾಡಿದವರಿಗೆ
ನಾಯಕ ನರಕ ತಪ್ಪದು. ಯಾಕೆಂದರೆ ಕಲ್ಲಿನಲ್ಲಿ ಮನೆಯನ್ನು ಕಟ್ಟಿ ಕಲ್ಲಿನ ವಿಗ್ರಹವನ್ನು ಸ್ಥಾಪಿಸಿದ್ರೆ ಅವರಿಗೆ ಏನಾಗಪ್ಪ ಆಗುತ್ತೆ, ನಾಯಕ ನರಕ ನರಕ ಬರುತ್ತೆ. ಆದ್ದರಿಂದ ಯಾವತ್ತೂ ಕೂಡ ನೋಡಿ, ಇದಕ್ಕೆ ಬಸವಾದಿ ಶರಣರುಗಳು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ನಾವು ಕಟ್ತಕ್ಕಂಥ ದೇವಸ್ಥಾನ ಗುಡಿಗಳೆಲ್ಲ ಒಂದು ದಿವಸ ಬಿದ್ದು ಹೋಗ್ಬೋದು, ಆದರೆ ವಚನ ಸಾಹಿತ್ಯ ನೋಡಿ ಇವತ್ತು ಅದು ಜಂಗಮ, ಎಲ್ಲ ಕಡೆ ಇರುತ್ತೆ. ಇವತ್ತು ಯಾರಿಗೆ ಬೇಡ ವಚನಗಳು ನೋಡಿ. ಬಸವಾದಿ ಶರಣರು ಮಾಡಿ ಹೋದಂಥ ದೊಡ್ಡ ಕಾರ್ಯ ಅಂತ ಕೇಳಿದರೆ ಅವರು ಗುಡಿ ಉಂಟಾಂತರಗಳನ್ನು ಕಟ್ಟಲಿಲ್ಲ. ಯಾಕೆಂದರೆ ಗುಡಿಗಳನ್ನು ಕಟ್ಟಿದ್ದಿದ್ರೆ ಗುಡಿಗಳು ಬಿದ್ದು ಹೋಗ್ತಿದ್ವೇನೋ. ಅವರು ಮಾಡಿದ ಬಹುದೊಡ್ಡ ಕೆಲಸ ಸಾಹಿತ್ಯ ರಚನೆಯನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಸರ್ವಜ್ಞ ಕೂಡ ಅದನ್ನೇ ನಮಗೆ ಮಾಡಿದ್ದಾರೆ. ಇದು ಬಹಳ ಮುಖ್ಯ. ಇಲ್ಲಿ ಮಾಡಿರ್ತಕ್ಕಂಥ ಪಾಪವನ್ನು ನೀವು ಹೊನ್ನು ಕೊಟ್ಟುಬಿಟ್ರೆ, ಮುನ್ನ ಮಾಡಿದ ಪಾಪ ಹೊನ್ನಿನಲ್ಲಿ ಹೋಗುದೆ, ನೀವು ಮಾಡಿರ್ತಕ್ಕಂಥ ಪಾಪವನ್ನು ಚಿನ್ನ ಕೊಟ್ಬಿಟ್ರೆ ಹೊರಟೋಗ್ಬಿಡುತ್ತಾ, ಯಾರಿಗ ದುಡ್ಡು ಕೊಟ್ಬಿಟ್ರೆ ಪಾಪ ಪರಿಹಾರ ಆಗ್ಬಿಡುತ್ತಾ? ಹೊನ್ನಿನ ಪುಣ್ಯವದು ಬೇರೆ, ಚಿನ್ನದ ಪುಣ್ಯ ಬೇರೆ. ಪಾಪತ ಮುನ್ನಿನಂತಕ್ಕ ಸರ್ವಜ್ಞ, ಮಾಡಿದ ಪಾಪ ಹೋಗುವುದಿಲ್ಲ. ಈಗ ನೋಡಿ, ಕೆಲವರು ಏನೆಲ್ಲ ಭ್ರಷ್ಟಾಚಾರಗಳನ್ನು ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ವಂಚನೆಯನ್ನು ಮಾಡಿ ಜನಸಾಮಾನ್ಯರಿಗೆ ವಂಚಿಸಿ, ರಾಜಕಾರಣಿಗಳು, ಅಧಿಕಾರಿಗಳು, ಕೆಲವರೆಲ್ಲ ಕಾಂಟ್ರಾಕ್ಟರ್ಗಳು ದುಡ್ಡನ್ನು ಮಾಡ್ಕೊತಾರೆ. ಮಾಡಿಬಿಟ್ಟು ಏನು ಮಾಡ್ತಾರೆ, ಈ ಪಾಪ ಪರಿಹಾರ ಮಾಡೋಕ್ಕೆ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿಸೋದು, ಹೋಮಗಳನ್ನು ಮಾಡಿಸೋದು, ಹವನಗಳನ್ನು ಮಾಡಿಸೋದು. ಇವರು ಹೋಗಿ ಅಲ್ಲಿ ಹೋಮ ಹವನ ಮಾಡಿ ಅಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಆ ಹೋಮಕುಂಡದಲ್ಲಿ ಹಾಕೋದು, ರೇಷ್ಮೆ ಬಟ್ಟೆಗಳನ್ನು. ಬಡವರಿಗೆ ನೀವು ಬಟ್ಟೆ ಕೊಡಿಸಿ, ರೋಗಿಗಳಿಗೆ ಬಟ್ಟೆಯನ್ನು ಕೊಡಿಸಿ, ಆಸ್ಪತ್ರೆಯಲ್ಲಿರೋರಿಗೆ ಔಷಧಿಯನ್ನು ಕೊಡಿಸಿ, ವಯಸ್ಸಾದವ್ರಿಗೆ ಹಣ್ಣುಗಳನ್ನು ಕೊಡಿಸಿ, ಶಾಲೆಯ ಫೀಸ್ ಕಟ್ಟದೇ ಇರತಕ್ಕಂಥ ಮಕ್ಕಳಿಗೂ ಫೀಸನ್ನು ಕೊಡಿ. ಎಷ್ಟೋ ಜನ ಮಕ್ಕಳು ಇವತ್ತು ಶಾಲಾ ಕಾಲೇಜಿಗೆ ಬರ್ತಾರೆ, ಅವರಿಗೆ ಪಾಪ ಸರಿಯಾದ ಬಟ್ಟೆ ಯೂನಿಫಾರಂಗಳಿಲ್ಲ, ಶೂಗಳೇ ಇಲ್ಲ, ಚಪ್ಪಲಿಗಳಿಲ್ಲ, ಅಂಥವ್ರಿಗೆ ಸಹಾಯ ಮಾಡಿ. ಇನ್ನೊಂದು ನೋಡಿ, ಲಂಚವನ್ನು ಕೊಡುವುದು ತಪ್ಪು, ಲಂಚವನ್ನು ತೆಗೆದುಕೊಳ್ಳೋದು ಪಾಪ. ಈ ಕೆಲಸವನ್ನು ಯಾರೂ ಮಾಡಬಾರ್ದು. ಅದಕ್ಕೋಸ್ಕರನೇ ಅದು ನಿಜವಾದ ಕಾಯಕ ಅಲ್ಲ, ನಿಜವಾಗಿರ್ತಕ್ಕಂಥ ಸೇವೆ ಅಲ್ಲ. ಇದು ಬಹಳ ಮುಖ್ಯ. ಇಲ್ಲಿ ಮಾಡಿರ್ತಕ್ಕಂಥ ಪಾಪ ಹಣವನ್ನು ಕೊಡುವುದರ ಮುಖಾಂತರ, ಚಿನ್ನ ಬೆಳ್ಳಿಯನ್ನು ಕೊಡೋದ್ರ ಮುಖಾಂತರ, ಯಾರಿಗೋ ಏನೋ ಒಂದಿಷ್ಟು ಕೊಡೋದ್ರ ಮುಖಾಂತರ ಎಂದೂ ಕೂಡ ಹರಿದು ಹೋಗುವುದಿಲ್ಲ. ಪಾಪ ಕೆಲಸ ಮಾಡುವ ಮುಂಚೆ ಆಲೋಚನೆ ಮಾಡಬೇಕು, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂದಾಗ ಮಾಡಬಾರ್ದು. ನೋಡಿ, ಯಾರೇನಾದರೂ ಹೇಳಿ ನಿಮಗೆ ಒತ್ತಡ ಹಾಕ್ಬೋದು. ಇವತ್ತು ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ. ಯಾಕೆ ತಪ್ಪು ಮಾಡ್ತಾರೆ ಗೊತ್ತಾ? ಯಾವುದೋ ರಾಜಕಾರಣಿ ಹೇಳಿರ್ತಾನೆ, ನೀನು ಈ ರೀತಿ ಮಾಡು, ಈ ರೀತಿ ಮಾಡು. ಆ ರಾಜಕಾರಣಿಯನ್ನು ಓಲೈಸೋಕೆ ಹೋಗಿ ಆಮೇಲೆ ಇವ್ರು ತೊಂದರೆಗೆ ಸಿಕ್ಕೊತಾರೆ. ರಾಜಕಾರಣಿ ಬಚಾವ್ ಆಗ್ತಾನೆ, ಅಧಿಕಾರಿ ಸಿಕ್ಕಾಕೊಂತಾನೆ, ನಂತರ ಜೈಲಿಗೆ ಹೋಗಬೇಕಾಗತ್ತೆ, ಸೆರೆವಾಸವನ್ನು ಅನುಭವಿಸಬೇಕಾಗತ್ತೆ. ಈ ತಪ್ಪನ್ನು ಯಾರೂ ಕೂಡ ಮಾಡಬಾರ್ದು. ನೋಡಿ, ಸರ್ವಜ್ಞ ಎಷ್ಟು ಸೊಗಸಾಗಿ ನಮಗೆ ಆ ಕಾಲದಲ್ಲಿಯೇ ತಿಳುವಳಿಕೆಯನ್ನು, ಬುದ್ಧಿ ಮಾತನ್ನು, ಕಿವಿ ಮಾತನ್ನು ಹೇಳಿದಾರಲ್ಲ. ಮತ್ತೆ ಮುಂದುವರಿಸಿ ನೋಡೋಣ. ಹಿರಿದು ಪಾಪವ ಮಾಡಿ ಹರಿವರು ಗಂಗೆಗೆ, ಹರಿವ ನೀರಲ್ಲಿ ಕರಗುವಡೆ ಆ ಪಾಪ ಎರೆಯ ಮಣ್ಣಲ್ಲ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ವಚನ. ಹಿರಿದು ಪಾಪವ ಮಾಡಿ ದೊಡ್ಡ ಪಾಪ ಕೆಲಸವನ್ನು ಮಾಡಿಬಿಟ್ಟು ಹರಿವರು ಗಂಗೆಗೆ, ಗಂಗಾ ನದಿಗೆ ಹೋಗ್ತೀವಿ ಅಥವಾ ನೀರತ್ರ ಹೋಗ್ತೀವಿ, ಹರಿವ ನೀರಲ್ಲಿ ಕರಗುವಡೆ ಹೋಗಿ ನೀರಲ್ಲಿ ನಾವು ಚೆನ್ನಾಗಿ ಸ್ನಾನ ಮಾಡ್ಕೊತೀವಿ, ನೀರೆಲ್ಲ ಮುಳುಗ್ತೀವಿ, ಮೂಗು ಮುಚ್ಕೊಂಡು ಮೂರು ಸಾರಿ ಪಾಪ ಹೋಗಲಿ, ಪಾಪ ಹೋಗಲಿ, ಪಾಪ ಹೋಗಲಿ, ನಾನು ಮಾಡಿರ್ತಕ್ಕಂಥ ಪಾಪಕರ್ಮ ಎಲ್ಲ ಹೊಟ್ಟೋಗಲಿ ಅಂತ ನಾವು ಮುಳುಗಿದ್ರೆ ಆ ಪಾಪ ಎರೆಯ ಮಣ್ಣಲ್ಲ ಸರ್ವಜ್ಞ. ಯಾಕೆಂದರೆ ನಾವು ಧಾರವಾಡ ಹಾವೇರಿ ಕಡೆ ಮಣ್ಣು ಎರೆ ಮಣ್ಣು ಅಂತ ಕರೀತಾರೆ. ಅದು ಒಂದು ಸಾರಿ ಸ್ವಲ್ಪ ಮಳೆ ಬಿದ್ದರೆ ಸಾಕು, ಹಾಗೆ ಹಿಡ್ಕೊಂಬಿಡುತ್ತೆ ನೀರಲ್ಲಿ. ಆ ತನ್ನ ಕಸುವನ್ನು, ಆರ್ದ್ರತೆಯನ್ನು, ತೇವಾಂಶವನ್ನು ಅದು ಬಿಟ್ಕೊಡಲ್ಲ. ಚೆನ್ನಾಗಿ ಒಂದು ಸಾರಿ ಮಳೆ ಆಗಿಬಿಟ್ರೆ 15-21 ತಿಂಗಳವರೆಗೆ ಅದು ಮಣ್ಣೊಳಗಡೆ ಎರೆ ಮಣ್ಣಲ್ಲಿ ತೇವಾಂಶ ಇದ್ದೇ ಇರುತ್ತೆ. ಆ ಮಣ್ಣೇನಾದರೂ ಮೈಗೆ ಹಚ್ಕೊಂಡ್ವಿ ಅಂದರೆ ಅದು ಹಂಗೆ ಅಂಟ್ಕೊಂಬಿಡುತ್ತೆ. ಆ ಮಣ್ಣು ಹಸಿ, ತೇವದ ಮಣ್ಣು, ಹಸಿ ಮಣ್ಣು. ಆ ಹಸಿ ಮಣ್ಣನ್ನು ತೊಳ್ಕೊಬೇಕು ಅಂತ ಹೇಳಿ ನಾವು ಗಂಗಾಗೆ ನೀರಿಗೆ ಹೋಗ್ತೀವಿ. ನೀರಲ್ಲಿ ತೊಳ್ಕೊಬೋದು, ಕೊಳೆಯನ್ನು ತೊಳ್ಕೊಬೋದೇ ಹೊರತು ಮಾಡಿದ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಸಾಧ್ಯನಾ? ಎಷ್ಟು ಚೆನ್ನಾಗಿದೆ ನೋಡಿ ಅರ್ಥ. ಇಲ್ಲಿ ಸರ್ವಜ್ಞ ಕವಿ ಜಗತ್ತಿಗೆ ಎಂಥ ಫಿಲಾಸಫಿಯನ್ನು, ಮೊರ್ಯಾಲಿಟಿಯನ್ನು, ಮಾರಲ್ ಸೈನ್ಸನ್ನು ಬಿಟ್ಕೊಟ್ಟು ಹೋಗಿದ್ದಾರೆ ನೋಡಿ. ನೋಡಿ, ನಾವು ಕನ್ನಡಿಗರು ಖುಷಿ ಪಡಬೇಕ್ರಿ. ಬಹುಶಃ ವಿದೇಶದ ಯಾವ ಕವಿಯ ಸಾಹಿತ್ಯದಲ್ಲಿಯೂ ಕೂಡ ಇಂತಹ ಒಂದು ನೀತಿ
ಅಡಗಿಲ್ಲ ಅಂತ ನಾನು ಅತ್ಯಂತ ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತ ಕೇಳ್ತೀರಾ? ಸರ್ವಜ್ಞನ ವಚನಗಳಲ್ಲಿ ಏನಿಲ್ಲ ಅಂತ ಕೇಳಿ. ಯಾವ್ದಾರ ಸಮಸ್ಯೆ ಹೇಳಿ, ಇದಕ್ಕೆ ಉತ್ತರ ಸರ್ವಜ್ಞನ ವಚನಗಳಲ್ಲಿದೆ. ಆದ್ದರಿಂದ ಇಂತಹ ಸರ್ವಜ್ಞನ ವಚನಗಳನ್ನು ಪ್ರತಿನಿತ್ಯ ನಾವು ಮನನ ಮಾಡ್ಕೋಬೇಕು, ಅಧ್ಯಯನ ಮಾಡಬೇಕು. ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ನಾವು ಓದುವುದರ ಜೊತೆಗೆ ಸರ್ವಜ್ಞನ ವಚನಗಳನ್ನು ಬೇರೆಯವರು ಕೂಡ ಹೇಳಬೇಕು. ಆಮೇಲೆ ಬಳಕೆ ಮಾಡಿ, ದಯವಿಟ್ಟು ನಿಮ್ಮ ಭಾಷಣಗಳಲ್ಲಿ, ಪತ್ರಗಳಲ್ಲಿ ದಯವಿಟ್ಟು ಸರ್ವಜ್ಞನ ವಚನಗಳನ್ನು ಬಳಕೆ ಮಾಡಿ. ಯಾವುದಾರ ಸಂದರ್ಭ ಬಂದಾಗ ಸರ್ವಜ್ಞನ ವಚನಗಳನ್ನು ಹೇಳಿ. ನೀವು ಈಗ ನೋಡಿ, ಯಾರಾದರೂ ಕರೀದೇ ಇದ್ದಾಗ ಹೋಗಬೇಕಾದ್ರೆ ಯೋಚನೆ ಮಾಡ್ತಾರೆ, ಕರೆಯದೇ ಬರುವವನ, ಬರೆಯದೇ ಓದುವವನ, ಬರಿಗಾಲಲ್ಲಿ ನಡೆವವನ. ಭಾಳ ಸರ್ವಜ್ಞ ಖಂಡತುಂಡವಾಗಿ ಹೇಳ್ತಾರೆ, ಕರೆದು ಕೆರದಲ್ಲಿ ಹೊಡೆಯಂದ ಸರ್ವಜ್ಞ ಅಂದ್ಬಿಟ್ರು. ಕರೀದೇ ನಾವು ಹೋಗಬಾರ್ದು, ಮರ್ಯಾದೆ ಇರೋದಿಲ್ಲ ಅನ್ನೋ ಮಾತನ್ನು ನಾವು ಇಂಥದನ್ನು ಜೀವನದಲ್ಲಿ ಆವಾಗವಾಗ ಬಳಸ್ತಿರ್ತೀವಿ ನಾವು. ಯಾಕೆಂದರೆ ಬರಿಗಾಲಲ್ಲಿ ನಡೆಯುವವನ ಬರಿಕಾಲಲ್ಲಿ ನಡೀಬಾರ್ದು. ವಿದ್ಯಾರ್ಥಿಗಳು ಓದ್ತಕ್ಕಂಥವ್ರು ಬರೀಬೇಕು. ಬರೆಯೋದ್ರಿಂದ ಏನಾಗುತ್ತೆ, ಅದು ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಒನ್ ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 3 times ರೀಡಿಂಗ್. 3 ಓದೋದು ಒಂದೇ, 1 ಬರೆಯೋದು ಒಂದೇ. ಓದಿದ್ದನ್ನು ಯಾರು ಬರೀತಾರೋ ಅದು ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಅವರ ಹ್ಯಾಂಡ್ ರೈಟಿಂಗ್, ಕೈ ಬರಹ ಕೂಡ ಚೆನ್ನಾಗುತ್ತೆ. ವಿದ್ಯಾರ್ಥಿಗಳದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಸ್ಟೂಡೆಂಟ್ಸನ್ನು ಓದಿದ್ದನ್ನು ಬರೀಬೇಕು, ಅವ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಒಂದು ಮಂಗಳವನ್ನು ಹಾಡೋಣ. ಮತ್ತೆ ಮುಂದಿನ ವಾರ ತಮ್ಮೆಲ್ಲರ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೆ ಶರಣಾರ್ಥಿ, ನಮಸ್ಕಾರ. ಬಸವನ